ಕುರಾನಿನ ಚಾಪ್ಟರ್ 24 33 ನಲ್ಲಿ ಬಹಳ ಸ್ಪಷ್ಟವಾದಂತ ಉಲ್ಲೇಖ ಏನಿದೆ ಅದನ್ನ ತಿಳ್ಕೊಂಡಿದ್ದೀನಿ ಅದರ ಬಗ್ಗೆ ನನ್ನಲ್ಲಿ ಅತ್ಯಂತ ಗೌರವ ಕೂಡ ಇದೆ ಆದರೆ ನನ್ನ ಮನಸ್ಸಲ್ಲಿ ಅಷ್ಟೇ ಸ್ಪಷ್ಟ ತಿಳುವಳಿಕೆ ಇದೆ ಸಮವಸ್ತ್ರ ಅನ್ನೋ ವಿಷಯದ ಬಗ್ಗೆ ಸಮವಸ್ತ್ರ ಅನ್ನೋ ಪದ ಇದರ ಅರ್ಥ ಏನಿದೆ ಅನ್ನೋದರ ಬಗ್ಗೆ ನೀವು ನನಗೆ ಹೇಳಿಕೊಡಬೇಕಾ ಈಗ ಆ ಪ್ರಶ್ನೆ ನಾನು ನಿಮಗೆ ಕೇಳ್ತಿದ್ದೀನಿ ಸಮವಸ್ತ್ರ ವಾಟ್ ಡಸ್ ಯೂನಿಫಾರ್ಮ್ ಆರ್ ಯೂನಿಫಾರ್ಮಿಟಿ ಸರ್ ಒಂದು ಮಾತು ಸರ್ ಸಂಯಮ ಸರ್ ಸಂಯಮ ಇರಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನೋಡಿ ಇಡೀ ರಾಜ್ಯಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪಿಯು ಬೋರ್ಡ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಒಂದು ಮಾರ್ಗಸೂಚಿ ಇದೆ ಯಾರು ಯಾವ ರೀತಿ ಅಡ್ಮಿಷನ್ ಆಗಬೇಕೆನ್ನುವಂಥದ್ದು ಮಾರ್ಗಸೂಚಿ ಇದೆ ಅದು ಯಾವ ಕಾಲೇಜ್ ಮ್ಯಾನೇಜ್ಮೆಂಟ್ ಇದ್ರೂ ಕೂಡ ಈ ರಾಜ್ಯದಲ್ಲಿ ಕಾರ್ಯಾಚರಿಸುವಂತಹ ಯಾವುದೇ ಕಾಲೇಜ್ ಮ್ಯಾನೇಜ್ಮೆಂಟ್ ಇರಲಿ ಪ್ರಾಂಶುಪಾಲರಿರಲಿ ಅಲ್ಲಿ ಏನು ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳಿರಲಿ ಎಲ್ಲರೂ ಕೂಡ ಅದನ್ನು ಎಲ್ರಿಗೂ ಕೂಡ ಅದು ಅನ್ವಯ ಆಗುತ್ತೆ ಎಲ್ಲರೂ ಕೂಡ ಅದನ್ನು ಅನುಸರಿಸಬೇಕು ಫಾಲೋ ಮಾಡಬೇಕು ಆ ಮಾರ್ಗಸೂಚಿ 2021-22 ಮಾರ್ಗಸೂಚಿ ಪ್ರವೇಶಾತಿಯ ಮಾರ್ಗಸೂಚಿ ಏನಿದೆ ಅದರ ಚಾಪ್ಟರ್ ನಂಬರ್ 6 ಅಂದ್ರೆ ಅಧ್ಯಾಯ 6ರಲ್ಲಿ ಒಂದು ಪಾಯಿಂಟ್ ಇದೆ ನಾನಲ್ಲಿ ಈ ರಾಜ್ಯದ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಡೀ ರಾಜ್ಯಕ್ಕೆ ಈ ಮಾಹಿತಿನೇ ಗೊತ್ತಿಲ್ಲ ಆ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದಲ್ಲಿ ಪಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕಾಯ್ದೆಯ ಅನ್ವಯ ಯಾವುದೇ ರೀತಿಯ ಸಮವಸ್ತ್ರ ಕಡ್ಡಾಯ ಇರುವುದಿಲ್ಲ ಒಂದು ವೇಳೆ ಆಯಾ ಶಾಲೆಯ ಅಥವಾ ಆಯಾ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಆಡಳಿತ ಮಂಡಳಿಯವರು ಅದನ್ನು ಕಡ್ಡಾಯಗೊಳಿಸಿದ್ರೆ ಅವರು ಅದು ಕಾನೂನು ಬಾಹಿರವಾಗಿರುತ್ತೆ ಇದು ನಾನು ಹೇಳ್ತಾ ಇಲ್ಲ ಇದು ಕ್ಯಾಂಪಸ್ ಫ್ರಂಟ್ ಹೇಳ್ತಾ ಇಲ್ಲ ಇದು ಪಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹೇಳ್ತಾ ಇರೋದು ಅದು ಕಾನೂನು ಬಾಹಿರ ಆಗಿರುತ್ತೆ ಅಂತೇಳಿ ಮತ್ತೆ ಇನ್ನೊಂದು ಲೈನ್ ಇದೆ ಲಾಸ್ಟ್ಗೆ ಪೂರ್ಣಗೊಳಿಸ್ತಾ ಇದ್ದೇನೆ ಅಲ್ಲಿ ಹೇಳ್ತಾರೆ ಒಂದು ವೇಳೆ ಯಾರಾದ್ರೆ ಇದನ್ನು ಕಡ್ಡಾಯಗೊಳಿಸಿದ್ರೆ ಅವರ ಮೇಲೆ ಅವರನ್ನು ಗಂಭೀರವಾಗಿ ಪರಿಗಣಿಸಲಾಗುವುದು ಈಗ ನಾನು ಪಿಯು ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಸರ್ಕಾರದ ಆ ಮಿನಿಸ್ಟ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಅಲ್ಲಿ ಇರುವಂತಹ ಶಾಸಕರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇಡೀ ರಾಜ್ಯದ ಜನತೆಯ ಮುಂದೆ ನಾನು ಈ ಪ್ರಶ್ನೆಯನ್ನು ಇಡ್ತಾ ಇದ್ದೇನೆ ಯಾವ ಕಾರಣಕ್ಕೆ ಇದನ್ನು ಮರೆಮುಚ್ಚಲಾಯಿತು ಎಲ್ಲಿ ಈ ಒಂದು ಏನು ಕಾಯ್ದೆಯ ಅನ್ವಯವಾಗಿ ಆ ರುದ್ರೇಗೌಡ ಎನ್ನುವಂತಹ ಒಬ್ಬ ಪ್ರಾಂಶುಪಾಲರು ಏನಲ್ಲಿ ತಂದಿರುವಂತಹ ಏನು ಹೊಸ ನಿಯಮ ತಂದಿದ್ದಾರೆ ಕಾಲೇಜಲ್ಲಿ ಅವ್ರ ಮೇಲೆ ಪಿಯು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನ್ ಆಕ್ಷನ್ ತಗೊಂಡಿದೆ ಶಾಸಕ ರಘುಭಟ್ ಅವರ ಮೇಲೆ ಇದು ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡಿದ್ದೀರಿ ಬಹಳ